ಹೌದು ಹೌದು ಅಂದ್ರೆ ಏನಂದ್ರೆ ಅವರು ಅವರಾಗೆ ಬಂದ್ರು ಅದು ಕೂಡ ಎಲ್ಲರೂ ಈ ವಿಶೇಷ ಅಂದ್ರೆ ಉಸಿರು ನಾನು ಯಾರಿಗೂ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರಿಗೂ ಕೂಡ ನೀವು ಬನ್ನಿ ಅಂತ ಹೇಳಿಲ್ಲ ಅವನು ಯಾರ್ಯಾರ ಅವರಾಗ ನಾನು ಬರ್ತೀನಿ ಅಂದ್ರು ನನ್ನ ಪರಿಚಯ ಇದ್ದರೋ ಪರಿಚಯ ಇಲ್ವೋ ತಾನಾಗಿ ಬರ್ತೀನಿ ಅಂತ ಅವ್ರನ್ನ ಸೇರಿಸ್ಕೊಂಡಿರೋದು ದರ್ಶನ್ ಸರ್ ಕೂಡ ಅವ್ರ ಕಡೆಯಿಂದನೇ ಬಂತು ಅವ್ರು ಹುಡುಗರನ್ನು ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ನಿಮ್ಮ ಜೊತೆ ಸೇರ್ಕೊಳ್ಳೋಕ್ಕೆ ನಾವು ಕೈ ಜೋಡಿಸೋಣ ಅಂತ ನೆಕ್ಸ್ಟ್ ಅವರು ಈಗ ಮೈಸೂರದೆಲ್ಲ ನೋಡ್ಕೋತಿರೋದು ಅವರೇನೆ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ ಬೇರೆ ಆಕ್ಸಿಜನ್ ಕೊಡೋದ್ರ ಜೊತೆಗೆ ಫುಡ್ ಕಿಟ್ ಇರ್ಬೋದು ಅಥವಾ ಪ್ಲಾಸ್ಮಾ ಕೊಡ್ಸೋದು ಇರ್ಬೋದು ಈ ಥರ ತುಂಬ ಕೆಲಸ ಮಾಡ್ತಿದ್ದಾರೆ ಅವರ ಹುಡುಗರು ಬೇರೆ ಬೇರೆ ಬೇಕಾದಷ್ಟು ಜಿಲ್ಲೆಗಳಲ್ಲಿದ್ದಾರೆ ಈಗ ನೀವು ಕೇಳಿದ್ರಲ್ಲ ಹೆಂಗೆ ವೆರಿಫೈ ಮಾಡ್ತೀರಾ ಅಂತಂದು ತಕ್ಷಣ ಅವ್ರು ಯಾರೋ ಒಬ್ರಿಗೆ ಫೋನ್ ಮಾಡೋದು ಆ ಊರಲ್ಲಿ ಎಲ್ಲೋ ಒಬ್ಬ ಇರ್ತಾನೆ ಅವರು ಅವ್ನು ಕಳಿಸೋದು ವೆರಿಫೈ ಮಾಡಿಸೋದು ಈ ಥರ ಬೇರೆ ಬೇರೆ ಥರದಲ್ಲಿ ನಮ್ಗೆ ಹೆಲ್ಪ್ ಆದರು ಒಂದು ಇಡೀ ರಾಜ್ಯದ ಪೂರ್ತಿ ಒಂದು ನೆಟ್ವರ್ಕ್ ಸ್ಥಾಪಿಸ್ಕೊಳ್ಳೋಕೆ ಅವರಿಂದ ತುಂಬ ಹೆಲ್ಪ್ ಆಯಿತು ಮತ್ತು ದರ್ಶನ್ ಅವ್ರು ಬಂದಿದ್ದಾರೆ ಅಂದ ತಕ್ಷಣ ಬೇರೆ ಎಲ್ಲರೂ ಹೌದಾ ಅಂತ ನಮ್ಗೆ ಬರೋ ಸಹಾಯಗಳು ಜಾಸ್ತಿ ಆಗುತ್ತೆ ನಮಗೆ ಒಂದು ಇಂಪಾರ್ಟೆನ್ಸು ಜಾಸ್ತಿ ಆಗುತ್ತೆ ಸೊ ನಮ್ಮ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ ಅವ್ರ ಹೆಸರಲ್ಲೇ ಒಂದು ಪ್ಲಸ್ ಆಗ್ಬಿಡುತ್ತೆ ನಮಗೆ ಅದೆಲ್ಲ ಆಯಿತು ಒಂದು ಶಕ್ತಿ ನಾವು ಹಾಕಿದ್ವ ಉಸಿರು ತಂಡಕ್ಕೆ ಗಜಬಲ ಅದೊಂಥರ ಆನೆ ಬಲ ಬಂದಂಗೆ ಹಾಂ ಮಾತಾಡೋದು ಮಾತಾಡ ನಮ್ಮ ಶಕ್ತಿಯವ್ರಿಗೆ ಅವ್ರಿಗೆ ತುಂಬ ಕ್ಲೋಸ್ ನಮ್ಮ ಶಕ್ತಿ ಅವಾಗವಾಗ ಕೇಳಿ ಏನು ನಡೀತಿದೆ ಏನು ಮಾಡ್ತೀರಾ ತುಂಬ ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ ಮಾಡಿ ಅಂತ ಯಾವಾಗಲೂ ದರ್ಶನ್ ಸರ್ ಏನಾರು ಮಾಡೋಕೆ ಹೋದ್ರೆ ಒಂದು ಎಚ್ಚರಿಕೆ ಕೊಡ್ತಾರೆ ನೋಡಿ ನೋಡ್ಕೊಂಡು ಮಾಡಿ ಅಂತ ಬೇರೆ ವಿಷಯಗಳಲ್ಲಿ ಈ ವಿಷಯದಲ್ಲಿ ಅವರು ಎರಡನೇ ಮಾತೇ ಆಡಿಲ್ಲ ಇಲ್ಲ ತುಂಬ ಮಾಡಿ ಮಾಡಿ ಮಾಡ್ಬೋದು ಬಟ್ ಯಾವಾಗಲೂ ವಿಚಾರಿಸ್ಕೋತಿದ್ರು ಏನಾಗ್ತಿದೆ ಹೌದಾ ಹಂಗಾಯ್ತಾ ಹಿಂಗಾಯ್ತಾ ಸೊ ಒಂದು ಗಜಬಲ ಥರನೇ ಒಂದು ಸಪೋರ್ಟ್ ಅವ್ರ ಬ್ಯಾಕಲ್ಲಿ ನೈತಿಕವಾಗಿ ಯಾವಾಗಲೂ ಒಂದು ದೊಡ್ಡ ಸಪೋರ್ಟ್ ಇದೆ ಅದೇ ಏನಾಗ್ಬಿಡುತ್ತೆ ಅಂದರೆ ತುಂಬ ಜನ ಕೇಳ್ತಾರೆ ಓ ನಿಮ್ಗೆ ಒಳ್ಳೆ ಟೈಮ್ ಸಿಗ್ತಲ್ಲ ವರ್ಕ್ ಮಾಡೋಕ್ಕೆ ಅಂತ ಬಟ್ ಇವೆಲ್ಲ ಕ್ರಿಯೇಟಿವ್ ಕೆಲಸ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಮನಃಶಾಂತಿ ನಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಹೊರಗಡೆ ಇಷ್ಟೊಂದು ಸಾವು ನೋವು ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಇರುವಾಗ ನೀವು ಕ್ರಿಯೇಟಿವ್ ಆಗಿರೋಕ್ಕಾಗಲ್ಲ ನೀವು ಕ್ರಿಯೇಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ರೂ ಅದು ತಪ್ಪೇ ಆ್ಯಕ್ಚುಲಿ ಈ ಟೈಮಲ್ಲಿ ನಿಮ್ಮ ಕೆಲಸ ನೋಡ್ಕೊಳ್ಳೋದಲ್ಲ ನೀವು ಹೊರಗಡೆ ಸಮಾಜದ ಕಡೆ ನೋಡಬೇಕು ವಿವೇಕಾನಂದ ಅವ್ರ ಒಂದು ಮಾತು ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲ ಇಂಟರ್ವ್ಯೂಲ್ಲೂ ಎಲ್ಲಿಯ ತನಕ ಪ್ರಪಂಚದ ಕಟ್ಟ ಕಡೆಯ ವ್ಯಕ್ತಿ ಹಸಿವಿನಿಂದ ಇರ್ತಾನೋ ಅಲ್ಲಿಯವರೆಗೆ ಭೋಗ ಜೀವನ ನಡೆಸುವ ಎಲ್ಲರೂ ಅಪರಾಧಿಗಳು ಅಂತ ಈ ಕ್ಷಣದಲ್ಲಿ ನಾನೇನೋ ನನ್ನ ಕೆಲಸಕ್ಕೆ ನಾನು ಕತೆ ಬರ್ಕೊಂಡು ಕೂತ್ರೆ ಹೊರಗಡೆ ಚೆನ್ನಾಗಿ ಸಾಯ್ತಾ ಇದ್ದಾರೆ ಊಟಕ್ಕಿಲ್ಲದೆ ಆಕ್ಸಿಜನ್ ಇಲ್ಲದೆ ಬೆಡ್ ಇಲ್ಲದೆ ಒಂದು ಚೂರಾದರೂ ನಾವು ಅವ್ರ ಕಡೆ ನೋಡಬೇಕು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ಕೆಲವರು ಹೇಳ್ತಾರೆ ನೀವು ಹಾಡು ಬರೆಯೋಕ್ಕೆ ಅಲ್ಲೆಲ್ಲ ಊಟಿಗೆ ಹೋಗ್ತೀರಾ ಮಲೆನಾಡಿಗೆ ಹೋಗ್ತೀರಾ ಕೊಡಗಿಗೆ ಹೋಗ್ತೀರಾ ಅದು ಆ್ಯಕ್ಚುಲಿ ಹೊರಗಡೆ ಏನಿದೆ ಅನ್ನೋದು ವಿಷಯ ಅಲ್ಲ ಆ್ಯಕ್ಚುಲಿ ಹೊರಗಡೆ ಊಟಿ ಕೂಡಿಸ್ರು ಕಣ ನಮ್ಮ ಮನಸ್ಸು ಕಲಸಿಪಳ್ಳೆ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಇಫ್ ನಮ್ಮ ಮನಸ್ಸು ಊಟಿ ಆಗಿದ್ರೆ ಅಥವಾ ನಮ್ಮ ಮನಸ್ಸು ಕೊಡಗಾಗಿದ್ದರೆ ನೀವು ಕಲಸಿಪಳ್ಳೆ ಮಾರ್ಕೆಟಲ್ಲಿ ಕೂತ್ಕೊಂಡು ಚೆನ್ನಾಗಿ ಬರಿಬೋದು ನಮ್ಮೊಳಗೆ ಮನಃಶಾಂತಿ ಇರಬೇಕು ಹೊರಗಡೆ ವಿಷಯ ಅಲ್ಲ ಅದು ಆ್ಯಕ್ಚುಲಿ ಹೊರಗಡೆಯಿಂದ ಬರಲ್ಲ ಇಲ್ಲಿ ಥಾಟ್ ಬರೋದೇ ನಮ್ಮ ಒಳಗಡೆಯಿಂದನೇ ಹಾಗಾಗಿ ತೀರಾ ಕೆಲಸ ಆಗಿಲ್ಲ ಆ್ಯಕ್ಚುಲಿ ಕ್ರಿಯೇಟಿವ್ ಕೆಲಸಗಳು ನಮಗೂ ಇಲ್ಲ ಒಂದು ಕಡೆ ನಾವು ತುಂಬ ನಮ್ಮ ಕೆಲಸನೇ ನೋಡ್ತಾ ಕೂತ್ಕೊಂಡು ಒಂದು ಗಿಲ್ಟ್ ಕಾಡೋಕ್ಕೆ ಶುರುವಾಗುತ್ತೆ ಏನು ಮಾಡ್ತಿದ್ಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇದೆಲ್ಲ ಫಸ್ಟ್ ಒಂದು ಜಗತ್ತು ಸರಿ ಆಗಲಿ ಆಮೇಲೆ ಇದ್ದೇ ಇದೆ ನಮ್ಮ ಕೆಲಸಗಳು ನಮ್ಮ ಮನೆ ನಮ್ಮ ಬ್ಯಾಂಕ್ ಮ್ಯಾಲೆ ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ ನಾವು ನೆಕ್ಸ್ಟು ಇನ್ನೊಂದು ಲೆವೆಲ್ ಕಾರ್ ತೊಗೊಳ್ಳೋದು ಹೆಂಗೆ ಅವೆಲ್ಲ ಇದೆ ಅವೆಲ್ಲ ಆಸೆಗಳು ಎಲ್ರಿಗೂ ಇರೋಂಗೆ ನಮಗೂ ಇರುತ್ತೆ ಬಟ್ ಇದಲ್ಲ ಟೈಮು ಈ ಟೈಮಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ ಅದಾದ ನಂತರ ನಮ್ಮ ಪಾಡು ನಾವು ನೋಡ್ಕೊಳ್ಳೋದು ಇದ್ದೇ ಇದೆ ಬಟ್ ಮಾಡಿ ಆಗೇ ಇಲ್ಲ ಅಂತಿಲ್ಲ ಒಂದಷ್ಟು ಕೆಲಸಗಳು ಆಗಿದ್ದಾವೆ ಸೊ ಇವಾಗ ಏನಂದರೆ ಈಗಲೂ ಮತ್ತೆ ಅದೇ ಅನಿಶ್ಚಿತತೆ ಇರೋದು ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಾರೆ ಈಗ ಏನಾದರೂ ಶುರು ಮಾಡೋಣ ಅಂತ ಶುರು ಮಾಡಿ ಮತ್ತೆ ಅದು ಬಂದು ಸ್ಟಾಪ್ ಆಗೋಕ್ಕಿಂತ ನೋಡೋಣ ಇನ್ನೊಂದು ಎರಡು ಮೂರು ತಿಂಗಳು ಗೊತ್ತಾಗ್ಬಿಡುತ್ತೆ ಬರುತ್ತೋ ಇಲ್ಲ ಅಂತ ಬರಲಿಲ್ಲ ಅಂದರೆ ಎಲ್ಲ ಶುರು ಮಾಡೋಣ ಅನ್ನೋ ಥರ ನಾನು ಹೆಚ್ಚು ಕಮ್ಮಿ ನಾನು ಮಾತಾಡ್ದಂಗೆ ಎಲ್ಲರ ಅಭಿಪ್ರಾಯನೂ ಅದೇ ಸಿನಿಮಾದಲ್ಲಿ ನೋಡೋಣ ವೆಯ್ಟ್ ಮಾಡೋಣ ಅಂತ ಈಗ ಅರ್ಧಕ್ಷ ನಿಲ್ಲಿಸಿದವರು ಶುರು ಮಾಡಲೇಬೇಕು ಮಾಡಿದ್ದಾರೆ ಹೊಸದಾಗಿ ಶುರು ಮಾಡೋರದ್ದು ಯೋಚನೆ ಎಲ್ಲರದು ನೋಡೋಣ ಮೂರನೇ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಈಗ ನನ್ನ ಹತ್ರ ಇರೋದೆಲ್ಲ ಸ್ವಲ್ಪ ಬೇರೆ ಥರದ ಕಥೆಗಳೇ ಹಾಗಾಗಿ ರೆಗ್ಯುಲರ್ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ಥರ ಕಥೆಗಳು ಒಂದು ಕತೆ ಹೀರೋಯಿನ್ ಓರಿಯೆಂಟೆಡ್ ಇದೆ ಆ್ಯಕ್ಚುಲಿ ಹೀರೋಯಿನ್ ಮುಖ್ಯ ಆಗ್ತಾಳೆ ಅದರಲ್ಲಿ ಅವಳೆ ಮುಖ್ಯ ಪಾತ್ರ ಹಾಗಾಗಿ ಸ್ವಲ್ಪ ದೊಡ್ಡ ಹೀರೋಯಿನ್ ಯಾರನ್ನೋ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ನೆಕ್ಸ್ಟ್ ಸಿನಿಮಾ ಅಂತ ಒಂದು ಕತೆ ರೆಡಿ ಇದೆ ಸ್ಕ್ರಿಪ್ಟ್ ರೆಡಿ ಇದೆ ಅದಕ್ಕಿಂತ ಮೊದಲೇ ರೆಡಿ ಇತ್ತು ಮಾಡಬೇಕು ಅಂತ ಹೊರಟಿದ್ವಿ ಆಗಲೇ ಸೆಕೆಂಡೆಲ್ಲ ಶುರುವಾಗಿದ್ದು ಹಾಗಾಗಿ ಆ ಕಥೆನ ಒಂದು ಸ್ವಲ್ಪ ದೊಡ್ಡ ಹೀರೋಯಿನ್ಗೆ ಟಚ್ ಮಾಡಬೇಕಾಗತ್ತೆ ಅದು ರೆಡಿ ಇದೆ ನೋಡೋಣ ಈಗ ಮೂರನೇ ಅಲೆ ಹೆಂಗಾಗುತ್ತೆ ನೋಡಿ ಶುರು ಮಾಡ್ಬೋದು